ರೈತರ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಗ್ರಾಮ ವಾಸ್ತವ್ಯ ಸಚಿವರು ಆರ್ ಅಶೋಕ್ ಮತ್ತು ಪ್ರಭು ಚೌಹಾಣ್ ಕಾರ್ಯಕ್ರಮಕ್ಕೆ ಆಗಮಿಸಿದರು ಇದು ಕಂದಾಯ ಇಲಾಖೆ ಜನರ ಮನೆ ಬಾಗಿಲಿಗೆ ಹೋಗಬೇಕು ಅಂತ ಏಳನೇ ಗ್ರಾಮ ವಾಸ್ತವ್ಯ ಮಾಡಲಾಯಿತು ಔರಾದ ಕ್ಷೇತ್ರಕ್ಕೆ 3000 ಮನೆಗಳು ಮಂಜೂರು ಮಾಡಲಾಗಿದೆ ಹಾಗೂ ಸಿಪೆಟ್ ಕೇಂದ್ರ 90 ಕೋಟಿ ಅನುದಾನದಲ್ಲಿ ಈ ಕೆಲಸ ಆರಂಭಿಸಲಾಗುತ್ತೆ ಅಂತ ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ತಿಳಿಸಿದರು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಪಹಣಿ ಹೋಲ್ಡಿಂಗ್ ವಿಧವ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿನಿ ವೇತನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳಿಂದ ವಿವಿಧ ಇಲಾಖೆ ಸೌಲಭ್ಯ ಪಡೆದ ಫಲಾನುಭವಿಗಳಿಗೆ ಸಚಿವರು ಆರ್ ಅಶೋಕ್ ಪ್ರಮಾಣ ಪತ್ರಗಳನ್ನು ವಿತರಿಸಿದರು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಎಂಬ ಕಾರ್ಯಕ್ರಮದಲ್ಲಿ ಆಗಮಿಸಿದ ಕಂದಾಯ ಇಲಾಖೆಯ ಸಚಿವರು ಆದಂತಹ ಆರ್ ಅಶೋಕ್ ಸಚಿವ ಪ್ರಭು ಚೌಹಾಣ್ ಬಸವ ಕಲ್ಯಾಣ ಶಾಸಕರು ಶರಣು ಸಲಗರ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರ ಸೂರ್ಯಕಾಂತ ನಾಗಮಾರಪ್ಪಹಳ್ಳಿ ರಾಜ್ಯ ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯ ಬಂಡೆಪ್ಪ ಒಡಗಾವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತ್ರಿಶೂಲಾಬಾಯಿ ಜರಪ್ಪ ಡಿಸಿ ಗೋವಿಂದರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಎಸ್ ಜಹೀರಾ ನಸೀಂ ಇತರರು ಹಾಜರಿದ್ದರು ಲಕ್ಷ್ಮಣ್ ರಾಥೋಡ್ ದಿಕ್ಸೂಚಿ ಟಿವಿ ಔರಾದ್ ಕಾನೂನಾತ್ಮಕವಾಗಿ ಕೋರ್ಟ್ ಮುಖಾಂತರ ಯಾವ್ಯಾವ ದೇವಾಲಯಗಳು ಮಸೀದಿಗಳಾಗಿದೆ ಅದರ ಬಗ್ಗೆ ಒಂದು ಪುನರ್ಪರಿಶೀಲನೆ ಆಗುವಂತದ್ದು ಆ ಕಾಲ ಇವತ್ತು ಪಕ್ವವಾಗಿದೆ ಇಡೀ ದೇಶದಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡ್ತಾ ಇದೆ ಇವತ್ತು ಬಸವ ಕಲ್ಯಾಣದಲ್ಲಿ ಬಸವ ಮೂಲನೂ ಕೂಡ ಹುಡುಕಕ್ಕೆ ಕೆಲವು ಮಠಾಧೀಶರು ಹೊರಟಿರುವಂಥದ್ದು ಒಂದು ಒಳ್ಳೆಯ ಸಂಗತಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ನಾವು ಮಾಡ್ತೀವಿ 100% ಮಾಡ್ತೀವಿ ಯಾಕಂದ್ರೆ ಅವರ ಹತ್ರ ದಾಖಲೆಗಳು ಎಲ್ಲ ಹತ್ರ ಕುರುಹುಗಳು ಮಾತ್ರ ಸಾಕಷ್ಟು ಇದಾವೆ ಅಲ್ಲಿ ಬಂದು ನೋಡಿದ್ರೆ ಅಲ್ಲ ಅದನ್ನೆಲ್ಲ ಅದೇನೇನು ಕುರುವಿದೆ ಅದನ್ನು ತಂದು ಕೊಡಲಿ ಸರ್ಕಾರ ಇದನ್ನು ಬಹಳ ಗೌರವಿತವಾಗಿ ನಾನು ಹೇಳಿದ್ದೀನಿ ಬಹಳ ಗೌರವಿತವಾಗಿ ಅದನ್ನು ಪರಿಶೀಲನೆಯನ್ನು ನಾವು ಮಾಡ್ತೀವಿ ಪ್ರಾಚ್ಯ ವಸ್ತು ಇಷ್ಟು ದಾಖಲೆಗಳನ್ನು ಕೊಡಲಿ ದಾಖಲೆಗಳು ಕೊಟ್ಟ ಮೇಲೆ ಕಾನೂನಾತ್ಮಕವಾಗಿ ಯಾಕೆ ನಾನು ಹೇಳಿದ್ನಲ್ಲ ನಾವು ಅವತ್ತು ಮೊಘಲರು ಏನು ದಾಳಿ ಮಾಡಿದ್ರು ದೌರ್ಜನ್ಯದಿಂದ ಆ ಥರದ ವಿಚಾರಕ್ಕೆ ನಾವು ಅಲ್ಲ ಆ ಥರದ ಸಂಸ್ಕೃತಿ ಅಲ್ಲ ನಮ್ಮದು ಭಾರತೀಯ ಸಂಸ್ಕೃತಿ ಹಿಂದೂ ಪರಂಪರೆ ಏನೇ ಆದ್ರೂ ಕೂಡ ಅದು ಕಾನೂನಾತ್ಮಕವಾಗಿ ಆಗಬೇಕು ದೌರ್ಜನ್ಯದಿಂದ ಆಗಬಾರ್ದು ಅದಕ್ಕೆ ಏನು ದಾಖಲೆಗಳು ಕೊಡ್ತಾರೋ ಆ ದಾಖಲೆಗಳನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು 100%ಗೆ 100% ನಮ್ಮ ಸರ್ಕಾರ ಕೊಡುತ್ತೆ ಲಕ್ಷ್ಮೀ ಸಂಜೆ ಅವರು ರವಿ ಅವರು